श्री बसव गोपाल नीलमाणिक्यमठ सुक्षेत्र बंडीगनी दासोहरत्न श्री चक्रवर्ती अप्पाजी दिन नित्य अलेवारी जनांगदवरिगे अन्नदासोह कार्यवन्न इवर अन्नदासोह कार्य सुमारु 280 क्षेत्रगळल्लि नडेयता इदे अदरल्लि विशेषवागि श्रीशैलदल्लि हागू पंड्रपुरदल्लि विशेषवागि अन्नदासोह कार्य नडेयता इदे इंत अन्नदासोह कार्य दासोहरत्न चक्रवर्ती एंदे बिरुदु पडेदिरुवंत अप्पाजी अवरु सततवागि दिननित्य दासोहद कार्यवन्न माड्ता इद्दारे ई अप्पाजी अवर बग्गे अलेमारी जनांगदवरु एनु हेळिद्दारे अवर बग्गे याव तर मातनाडिद्दारे अन्नुवुदर बग्गे मत्तु भक्तादिगळु कूड याव तर अवर बग्गे हेळिकेयन्नु कोट्टिद्दारे अन्नुवुदर बग्गे ओंदु संपूर्ण वरदियन्न निमगे तोरिस्तीवि नोडि एंपी न्यूज के आत्मीय स्वागत नानु अपूर्व कारंत बनहट्टी तालूकिन बंडिगणि ग्रामद श्री दानेश्वर महाराजर मठवु आध्यात्मिक ज्ञान मत्तु अन्नदासोहदिंद कूडिद त्रिविध दासोहद केंद्र स्थानवागिदे सुक्षेत्र बंडिगणि मठ दासोहद कार्य श्री शैल हागू ओपन सुमारु क्षेत्रगळल्लि दिननित्य अन्नदासोहद कार्य नडेयुत्तदे ಈ ಮಠದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಹಸುಗಳಿರುವ ಒಂದು ಗೋಶಾಲೆ ಇದೆ ಈ ಗೋಶಾಲೆಯಲ್ಲಿ ಮಠಕ್ಕೆ ಬರುವ ಭಕ್ತರು ನಿಸ್ವಾರ್ಥದಿಂದ ಗೋವುಗಳ ಸೇವೆ ಮಾಡುತ್ತಾರೆ ಶ್ರೀ ದಾನೇಶ್ವರ ಮಹಾರಾಜರ ಕೃಪೆಯಿಂದ 280 ವಿವಿಧ ಕಡೆಗಳಲ್ಲಿ ಯಾರಿಂದಲೂ ಹಣದ ಸಹಾಯವನ್ನು ನಿರೀಕ್ಷಿಸದೆ ಅನ್ನದಾಸೋಹದ ಕೇಂದ್ರಗಳನ್ನು ಪ್ರಾರಂಭಿಸಿ ಹಸಿದ ಹೊಟ್ಟೆ ತುಂಬಿಸುವ ತೆರೆಮೆರೆಯ ಕಾಯಕವು ಶ್ರೀ ಮಠದ ಏಳಿಗೆಯ ಪ್ರತೀಕವಾಗಿದೆ ದಾಸೋಹ ರತ್ನ ಚಕ್ರವರ್ತಿ ಅಪ್ಪಾಜಿಯವರಿಗೆ ಸುಮಾರು 11 ಪ್ರಶಸ್ತಿಗಳು ಅವರ ಮುಡಿಗೇರಿಸಿಕೊಂಡಿದ್ದಾರೆ ದಾಸೋಹಕ್ಕೆ ಏನೇ ಬೇಕಾದರೂ ಯಾರ ಹತ್ತಿರ ಸಹಾಯ ಕೇಳದೆ ತಮ್ಮ ಸ್ವಂತ ಭೂಮಿಯಲ್ಲಿ ಬಂದಂತಹ ಎಲ್ಲ ಕಾಯಿಪಲ್ಯಗಳು ಅರಿಶಿನ ಎಲ್ಲ ವಸ್ತುಗಳು ತಮ್ಮ ಕಾಯಕ ಮಾಡಿ ತೆಗೆದು ಅನ್ನ ದಾಸೋಹಕ್ಕೆ ಉಪಯೋಗ ಮಾಡುತ್ತಾರೆ ಶ್ರೀ ಮಠಕ್ಕೆ ಬೇಡಿ ಬರುವ ಭಕ್ತರು ತಮಗೆ ಬೇಕಾದ ವರಗಳನ್ನು ನಿಶ್ಚಿತ ಫಲ ಕೊಡುವ ಕಾಮಧೇನು ಶ್ರೀ ದಾನೇಶ್ವರ ಅಜ್ಜನವರಲ್ಲಿ ಅರಕೆ ಮಾಡಿಕೊಳ್ಳುತ್ತಾರೆ ಬೇಡಿಕೊಂಡ ವರಗಳು ಈಡೇರಿದ್ರೆ ಆ ಭಕ್ತರು ತಮ್ಮ ಕೈಲಾದಷ್ಟು ಸೇವೆ ಮಾಡಿ ಅರ್ಚನ ಕೃಪಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ನಮಸ್ಕಾರ ನಾವು ಅಲಿಮಾರಿ ಜನಾಂಗದವರು ಈ ಗೋಕಾಕ್ ಶಹರದಾಗ ಸುಮಾರು ಒಂದು 20-30 ವರ್ಷಗಳಿಂದ ನಾವು ಈ ಜಾಗದಾಗ ಇದ್ದು ಇದಕ್ಕಿಂತ ಮೊದಲು ನಾವು ಈಗ APMC ಒಂದು ವ್ಯಾಪ್ತಿ ಪ್ರದೇಶದೊಳಗೆ ನಾವು ಇದ್ದೀವಿ ಇದಕ್ಕಿಂತ ಮೊದಲು ನಾವು ಇಲ್ಲಿ ತಂಬಾಕು ಗೋಡೌನ್ ಜಿನ್ನಿಂಗ್ ಫ್ಯಾಕ್ಟರಿ ಒಳಗೆ ಇದ್ದೀವಿ ಅಲ್ಲೇ ನಮಗೆ ಈ ಒಂದು ಪ್ಯಾಂಡಮಿಕ್ ಟೈಮ್ ಏನೈತಿ ಲಾಕ್ಡೌನ್ ಟೈಮ್ ಒಳಗೆ ಈ ಕೊರೋನಾ ಬಂದಾಗಿಂದ ನಮಗೆ ದಾಸೋಹರತ್ನ ಅಪ್ಪಾಜಿ ಅವರು ಸತತವಾಗಿ ನಮಗೆ ಏನಿಲ್ಲ ಅಂದ್ರೆ ಒಂದು 2-3 ತಿಂಗಳ ತನಕ ಪ್ರತಿನಿತ್ಯ ಬಿಸಿ ಬಿಸಿ ಆದಂತ ಅಡಿಗೆ ಮಾಡ್ಕೊಂಡು ಬಂದು ನಮ್ಮ ಅಷ್ಟು ಕುಟುಂಬದ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರಿಗೆ ಪೂರ್ತಿ ಹೊಟ್ಟೆ ತುಂಬಿ ಮತ್ತೆ ನಮಗೆ 2 ಹೊತ್ತು ಆಗುವಂಗ ಅಡಿಗೆ ಮಾಡ್ಕೊಂಡು ಬಂದು ನಮಗೆ ಅಗ್ರಿ ಶುಚಿತ್ವದ ಬಗ್ಗೆ ಮತ್ತೆ ಹೆಂಗ್ ಇರಬೇಕು ನೀವು ಮತ್ತೆ ನಿಮಗೆ ಇನ್ನ ಏನಾದರೂ ಕಡಿಮೆ ಬಿದ್ರೆ ಮತ್ತೆ ಯಾವುದೇ ಆಗಲಿ ನಮ್ಮ ಒಟ್ಟು ನಮ್ಮ ಕೊರತೆ ಬರದಂಗೆ ಊಟದ ವ್ಯವಸ್ಥೆ ಮಾಡ್ಯಾರ ಈಗಾದರೂ ಕೂಡ ನಾವು ಮೊನ್ನೆ ಅವರಿಗೆ ಒಂದು ಮಾತು ಹೇಳಿದ್ದಕ್ಕೆ ಈಗೂ ಕೂಡ ಕಂಟಿನ್ಯೂಸ್ ಆಗಿ ನಮಗೆ ಡೈಲಿ ಲಾಕ್ಡೌನ್ ಏನಾಗಿತ್ತು ಅವಾಗಿಂದ ಹಿಡ್ಕೊಂಡು ಡೈಲಿ ನಮಗೆ ಚಾಲೂ ಮಾಡ್ಯಾರ ಪ್ರತಿನಿತ್ಯ ಮತ್ತು ಬರೋದು ನಿಮ್ಗೆ ಏನೋ ಇನ್ನೂ ಕಡಿಮೆ ಐತೆ ನಮಗೆ ಸತತವಾಗಿ ಅಂತಂದ್ರೆ ಹೋದ ಸಲ ಮಾಡಿದ್ದು ಏನಿಲ್ಲ ಅಂದ್ರೆ ಒಂದು 3 ತಿಂಗಳ ತನಕ ನಮಗೆ ಸತತವಾಗಿ ಒಂದು ಯಾವುದೇ ಕೊರತೆ ಬರದಂಗೆ ನಮ್ಮ ಊಟದ ವ್ಯವಸ್ಥೆ ಮಾಡಿ ಅಷ್ಟು ನಮ್ಮ ಇರತಕ್ಕಂಥ ನಮ್ಮ ಅಲಿಮಾರಿ ಜನಾಂಗದ ಸದಸ್ಯರಿಗೆ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಅವರು ನಮ್ಮ ಹಸುನ ನಿಕ್ಷರ ಅವರ ಪಾದಾರವಿಂದಗಳಿಗೆ ನಾವು ನಮಸ್ಕರಿಸುತ್ತಾ ನಾವು ಅಪ್ಪಾಜಿ ಅವರಿಗೆ ಬಂಡಿಗೇನಿ ಮಠದ ಅಪ್ಪಾಜಿ ಅವರಿಗೆ ನಾವು ಅವರಿಗೆ ಚಿರಋಣಿ ಆಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅವ್ರು ನಾವು ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಎಷ್ಟೇ ನಾವು ಅವರಿಗೆ ಧನ್ಯವಾದ ಹೇಳಿದ್ರು ಕಡಿಮೆನಾ ಯಾಕಂತಂದ್ರೆ ಅನ್ನದ ಋಣ ನಾವು ಬೆಲೆ ಕಟ್ಟಕ್ಕಾಗಂಗಿಲ್ಲ ಅಂತ ಒಂದು ಒಂದು ಸ್ಥಾನನ ಒಂದು ತಂದೆ ಸ್ಥಾನದಾಗ ನಿಂತು ಅವರು ನಮ್ಮನ್ನು ಸಹಾಯ ಮಾಡ್ಯಾರ ನಮಗೆ ಭಾಳ ನಮ್ಮ ಆತ್ಮೀಯವಾಗಿ ನಮ್ಮ ಒಂದು ಕುಟುಂಬಕ್ಕೆ ಇನ್ನೂ ಅವ್ರು ಮಾಡಕತ್ತಾರ ಅವ್ರಿಗೆ ಇನ್ನೂ ಭಗವಂತ ಐಶಾರೋಗ್ಯ ಕೊಡಲಿ ಅವರು ಇನ್ನೂ 100 ವರ್ಷ ಬಾಳಲಿ ಅಂತಂದು ನಮ್ಮ ಸಮುದಾಯದ ಪರವಾಗಿ ಆ ದೈವ ಸಾಕ್ಷಿಯಾಗಿ ಅವರಿಗೆ ಮನಸ್ಸುಪೂರ್ವಕವಾಗಿ ನಾವು ಕೇಳ್ಕೊಳ್ತೀವಿ ಅವರು ಇನ್ನೂ ಐಶಾರೋಗ್ಯ ಭಗವಂತ ಕೊಡಲಿ 4 ಮಂದಿಗೆ ಸಹಾಯ ಮಾಡುವಂಗಾಗಲಿ ಅಂತ ಧನ್ಯವಾದ ಕೊಡಕತ್ತಾರ್ರಿ ನಮ್ಗೆ ನಾವು ದಿನ ದಂಡೆಗೆ ಹೋಗೋರು ದಂಡೆ ಇಲ್ಲ ಏನಿಲ್ಲ ನಮ್ಗೆ ಅಲ್ಲಿಂದ ಕೊಡಕತ್ತಾರ ಕಾಯಿಪಲ್ಯ ನಮ್ಗೆ ರೇಷನ್ನು ಎಲ್ಲ ಅಕ್ಕಿ ಎಲ್ಲ ತಂದು ಕೊಡಕತ್ತಾರ ಅದನ್ನಿಂದ ನಾವು ಜೀವನ ಮಾಡಕತ್ತೀವಿ ಈಗ 10 ವರ್ಷದಿಂದ ಈ ವರ್ಷನೂ ಕೊಡಕತ್ತಾರ ವಾದರ್ಸನ್ನು ಕೊಟ್ಟಿದ್ರು ಮಕ್ಕಳು ಮರಿ ತಿಂದು ಅವ್ರದ್ದು ಉಪಕಾರ ಬಂದಾಗ ನಾವು ಮರೆದಿಲ್ಲ ಅವ್ರನ್ನ
ಮಠಕ್ಕೆ ನಾ ಬರಲಕ್ಕೆ ಒಂದು ವರ್ಷ ಆತ್ರಿ ಆದ್ರೆ ನಮ್ಮ ಅಪ್ಪಾರ ಬರ್ತಾರೆ ಪೈದೆ ಅವರು ಮೂವತ್ತೈದು ವರ್ಷ ಹಿಂದಿದ್ದ ಅವ್ರು ಕಾಯಂ ಬರ್ತದೆ ನಾ ಮಠಕ್ಕೆ ಈಗ ಬರಲಕ್ಕೆ ಒಂದು ವರ್ಷ ಆತ್ರಿ ಅಪ್ಪ ಅವ್ರು ಮಾತ್ರ ಫಸ್ಟ್ ಏನತ್ತ ನೋಡ್ರಿ ಸೌದಿ ಬಿಟ್ಟು ಬಂದಾಗ ಅವ್ರಿಗೆ 18 ವಯಸ್ಸ ರೀ ಆಗಿಂದ ಹಿಡಿದು ನನಗೆ ಅಪ್ಪ ಅವ್ರಿಗೆ ಭಾಳ ಪರಿಚಯಕೊಂಡ್ರಿ ಆಗ ಅಪ್ಪ ಅವ್ರು ಬುದ್ಧಿ ತಗೊಂಡ ಅಲ್ಲಿ ನಾವು ಈ ಕಡೆ ಸಿಕ್ಕಿ ಕೆಲಸಕ್ಕೆ ಬರ್ತೀರಿ ಯಾರು ಸೌದಿ ಬಿಟ್ಟು ಬಂದಾಗ ರೀ ಅವ್ರು ಕೆಲಸಕ್ಕೆ ಬಂದಾಗ ಆಗ ನನಗೆ ಹೇಳ್ತೀರಿ ಅವ್ರ ಅಪ್ಪ ಅವರು ನೋಡಪ್ಪ ನಂದು ಮುಂದೆ ದೊಡ್ಡ ಪವಾಡ ಆಗೋದು ಮುಂದೆ ಬೆಳೆದೈತಿ ಅಂತ ಹೇಳವ್ರು ಆಗ ನಾನು ಅಪ್ಪ ಅವ್ರಿಗೆ ಏನು ತಿನ್ರಿ ಏ ಇಂದೇನು ಬೆಳಿತೈತಿ ಪವಾಡ ಮಳೆ ಸೌದಿ ಬಿಟ್ಟು ಬಂದಾಗ ಒಂದು ಐ ಮೂರು ಸೈಕಲ್ ತೊಗೊಂಡು ನೈನ್ ಕಟ್ಟಿ ದುಡಿಲಾಕ ಬಂದು ನೈನ್ ಕಟ್ಟಿ ಹೋಗಿ ದುಡ್ಕೊಂಡು ತಿನ್ನಾಕ ನಿಂದೇನು ಪವಾಡ ಬೆಳಿತೈತಿ ಅಂತ ಹೇಳಿ ನಾ ಅಪ್ಪ ಅವ್ರಿಗೆ ಏನು ಮನೆ ಮಾತಾಡ್ತೀನಿ ಮುಂದೆ ಇಲ್ಪ ಮತ್ತೆ ನೋಡಕ್ಕೆ ಮುಂದೆ ನಮ್ಮ ತಾಯಿ ಹೊಟ್ಟೆ ಆಗಿದ್ದಾಗ ನಾನು ಬಬಲಾಜ ಅವ್ರ ಆಶೀರ್ವಾದ ಆಗೈತಿ ನನಗೆ ಮುಂದೆ ಭಾಳ ದೊಡ್ಡ ಬೆಳೆದೈತಿ ಮುಂದೆ ಭಾಳ ಭಾಳ ಬೆಳೆದೈತಿ ತಪ್ಪವ್ರು ಹೇಳ್ತಾರೆ ಆಗ ನಮ್ಮ ಆಗ ಆನಂತರ ಇನ್ನು ಬಾಬಾ ಅವ್ರು ಇಲ್ಲಿಗೆ ಬರ್ತೀರಿ ಮಠಕ್ಕೆ ನನಗೂ ನಾಲ್ಕು ಮಂದಿ ನಾಲ್ಕೈದು ಮಂದಿ ಹೆಣ್ಮಕ್ಳು ಬಿಟ್ಟಿದ್ರು ಗಂಡು ಮಕ್ಳು ಇದ್ದಿದ್ದಿಲ್ಲ ಆ ಟೈಮ್ದಾಗ ನಮ್ಮ ಬಾಬಾ ಅವರು ಇಲ್ಲಿ ಅಪ್ಪನ ತೆಗೆ ಬಂದ ಇಲ್ರಿ ನನ್ನ ಮಗ್ಗ ಬರೀ ಹೆಣ್ಮಕ್ಳಾಗ್ಯಾರಿ ಗಂಡು ಮಕ್ಕಳು ಇಲ್ಲ ಅದಕ್ಕೆ ಹಿಂಗೈತ್ರಿಯಪ್ಪ ಅನಂತ ಆಗ ಅಪ್ಪ ಅವಳು ಮತ್ತೆ ಆಪರೇಷನ್ ಮಾಡಿಸಿರ್ತಾನೆಪ್ಪ ಹೆಂಗೆ ಮಾಡು ಏಯ್ ಮುಖ ಅವಾಗ ಆಪರೇಷನ್ ಮಾಡಿಸ್ಬೇಡ ಅಂತ ಹೇಳು ಒಂದ ಯಾಕೆ ಎರಡು ಗಂಡು ಕೊಡ್ತೀನೋ ಗಂಡು ಹುಟ್ಟಿದ ಪೇಟಿಗೆ ಬಸ್ತಾನಪ್ಪಗ ಒಂದು 1000 ರೂಪಾಯಿ ತಂದಿಡ್ಬೇಕ ಮುಖ ಆತ ನಮ್ಮ ಬಾಬಾ ಅವ್ರಿಗೆ ಅಪ್ಪ ಅವ್ರು ಹೇಗೆ ಕಳಿಸಿದ್ರು ಅದರ ಪ್ರಕಾರ ನಮ್ಮ ಅಪ್ಪ ಬಂದ ನಮ್ಮ ಬಾಬಾ ಅವ್ರು ಏನು ಮಾಡ್ರಿ ಹಂಗೆ ಹೇಳಿ ನೀವು ಕೇಳಂಗಿಲ್ಲ ತಿಳಪ್ಪ ಮತ್ತೆ ಆಪರೇಷನ್ ಮಾಡ್ತಾಂಗಿಲ್ಲ ಅನ್ನುವಂಗ ನನ್ನ ಕೈ ಮೇಲೆ ಕೈ ಕೊಚ್ಚಿನ ಕೊಡಪ್ಪ ಆಪರೇಷನ್ ಮಾಡಿಸ್ಬಿಡಪ್ಪ ನಿನಗೂ ಗಂಡು ಮಕ್ಕಳು ಹುಡ್ತಾವು ಅಪ್ಪ ಅವ್ರ ಆಶೀರ್ವಾದ ಆಗೈತೆ ಅಂತ ಹೇಳಿದ್ರು ಆ ನಂತರ ನನಗೆ ಗಂಡು ಮಕ್ಕಳು ಅದೂರಿ ಅದರ ಪ್ರಕಾರ ನಮ್ಮ ಅಪ್ಪ ಅವ್ರು ಏನಂದ್ರು ಇಲ್ಲಪ್ಪ ಅಪ್ಪ ಅವರು ನಾ ಅಪ್ಪರು ಹೇಳ್ಕೊಂಬಂದಿ ಬೇಡ್ಕೊಂಡೆ ಹುಟ್ಟಿದ ಪೇಟಿಗೆ ತೊಗೊಂಬಾ ಮುಖಾಂದರು 1000 ರೂಪಾಯಿ ಕೊಡಪ್ಪ ನಾಗಿ ಬಂಡಿಗೆ ಹೋಗ್ಕೊಂಡು ತಂದ್ರಿ ನಮ್ಮ ಅಪ್ಪ ಅವರು ಆಗ 1000 ರೂಪಾಯಿ ಅಂದ್ರೆ ರೀ ಭಾಳ ಕೆಟ್ಟ ಪರಿಸ್ಥಿತಿ ರೀ ಈಗ ಭಾಳ ಬಡತನ ಪರಿಸ್ಥಿತಿ ರೀ ಅದಷ್ಟೇ ರಗಡ್ ಸಾಕಷ್ಟು ಜಡ ಆತೀರಿ ನನಗೆ ಆದರೂ ಎಷ್ಟು ವರ್ಷಗಳಿಂದ ಬರ್ತಾ ಇದ್ರಿ ಇಲ್ಲಿ ಈ ಮಠಕ್ಕೆ ಬರ್ತಾ ಇದ್ರಿಂದ ನಿಮ್ಗೆ ಏನೆಲ್ಲ ಅನುಭವ ಆಗಿತ್ತು ನಮ್ಗೆ ರಗಡ್ ಆಗೈತ್ರಿ ಅನುಭವ ಸರ್ ಏನೆಲ್ಲ ನನಗೆ ನನಗೆ ಮಕ್ಕಳೆಲ್ಲ ಆಗಿದ್ರು ಸರ್ ಮೂರು ವರ್ಷ ತನಕ ಮಕ್ಕಳೆಲ್ಲ ಆಗಿದ್ದು ನಾಳ್ಕೊತ್ ಮಕ್ಕಂದಿತ್ತು ನಮ್ಮ ಮನೆಯಾಗ ರೀ ಆ ಟೈಮ್ದಾಗ ಹಿಂಗೆ ಬಂಡಿಗನೆ ಅಪ್ಪ ಅವ್ರ ಗಾರ ದಾನೇಶ್ವರ ಅಪ್ಪ ಯಾರೋ ಬಂದ್ಕೇನಿಂದ ಕಾಲು ಹೊತ್ತು ಬಾ ನಿಂಗೆ ಅವತ್ತು ಕರೆದ್ರು ನನ್ನ ಕಾಲು ಹೊತ್ತು ಬತ್ತಾರೆ ಅಂತ ಹಿಂಗೆ ಕಾಲು ಮುಖದ ಒಳಗಾಗಿನ ಇಟ್ಟು ಒಂದು ವರ್ಷ ಕೂಸಾಗಿ ನನ್ನ ತೊಡಿಮೇಲೆ ಆಡಿದ್ರು ಅವ್ರ ಅಪ್ಪ ರೀ ತೊಡಿಮೇಲೆ ಆಡಿದ್ಕೊಂಡು ನನ್ನ ಹೊಟ್ಟೆ ಆಗಿದ್ದೆ ಹೊಟ್ಟೆ ಯಾಕೆ ಬರ್ತಾ ಇದ್ರೆ ನಾ ಗಂಡ ಹಿಡಿದ್ನೋದು ನನಗೆ ಬಂಡಿಗಿನ ಮಟ್ಟದಲ್ಲಿ ವಿಶ್ವಾಸ ಇತ್ತು ರೀ ಅದ ಪ್ರಕಾರ ನಮ್ಗೆ ಗಂಡು ಮಗ ಕೊಟ್ಟಾನ ರೀ ಆ ಹುಡುಗ 18 ವರ್ಷ ರೀ ಈಗ ಅಪ್ಪಾಜಿಯವರ ನೀವು ಎಷ್ಟು ನೋಡ್ಕೊಂಡ್ರಿ ಆತ್ರಿ ಅದು ಭಕ್ತಿಯಿಂದ ನಿಮ್ಗೆ ಮಗು ಆಗಿದೆ ಅಂತ ಮಗು ಆಗೈತ್ರಿ ಎರಡನೇ ನಂಬರ್ ಹೋಟ್ಲೆ ಇದ್ದಂತೆ ಆ ಟೈಮ್ದಾಗ ಗಂಡು ಮಗು ಐತಿ ಎರಡನೇದ ಹೆಣ್ಣು ಮಗುನು ಕೊಡ್ತೇಳಿ ನಮ್ಮ ಮನ್ಯಾಗ ಕುತ್ಕೊಂಡು ಅಪ್ಪ ಅವ್ರಿಗೆ ಬಿಡ್ಕೊಂಡಿದ್ದಂತೆ ನಾನು ಬಿಡ್ಕೊಂಡ್ಲೆ ಆ ಮಗುನು 6 ತಿಂಗಳು ಹೊಟ್ಟೆ ಇದ್ದ ಟೈಮ್ದಾಗ ಹೆಣ್ಣು ಮಗು ಓದ್ತಪ್ಪ ಆತಕ್ಕೆ ಅಂದ ಅಪ್ಪನ ನನಗೆ ಹೇಳಿದ್ರಿ ಆ ಹೆಣ್ಣು ಮಗುನು ಆಗೈತ್ರಿ ಆ ಹೆಣ್ಣು ಮಗು 13 ವರ್ಷ ಮುಗಿಯೈತ್ರಿ ಇಲ್ಲಿ ಅಪ್ಪಾಜಿ ಅವರು ಏನು ಹೇಳ್ತಾರೆ ಅದೆಲ್ಲ ಕಾರ್ಯ ನಡೀತಾ ಇದೆ ಹಾಂ ಕರೆಕ್ಟಾಗಿ ನಡೀತೈತ್ರಿ ಹಾಗಂದ್ರೆ ನಾವು ಮಂಡಿಗೆ ಮಟ್ಟಕ್ಕೆ ಹೋಗ್ತೇವೆ ದುರ್ಗುಂಡಿ ಸರ್ ದುರ್ಗುಂಡಿಯಿಂದ ನೀವು ಬಂಡಿ ಹೋಗಿ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀವಿ ಸುಮಾರು 18 ವರ್ಷ ಸರ್ ನಾವು ಬರಕತ್ತೀವಿ ನಾವು ಬಾಲ್ಯದಿಂದಲೂ ಮಠಕ್ಕೆ ಬರ್ತೀವಿ ಸರ್ ನಮ್ಮ ದುರ್ಗುಂಡಿಯಲ್ಲಿ ಅಪ್ಪಾಜಿಯವರ ಒಂದು ಸಂಸ್ಥೆ ಇದೆ ಸರ್ ಅಲ್ಲಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಅಪ್ಪಾರು ಸಪ್ತಾಹ ಮಾಡುವ ಮೂಲಕ ಜನರಲ್ಲಿ ಏನಪ್ಪ ಅಂದ್ರೆ ಸಪ್ತಾಹ ಮಾಡುವ ಮೂಲಕ ಅಜ್ಞಾನ ಅಂಧಕಾರವನ್ನು ತೊಲಗಿಸಿ ಅಲ್ಲಿರುವಂಥ ಮೌಢ್ಯ ಗಂಧಾಚಾರ ಚೀಟಿ ಚಪಾತಿ ಇವುಗಳೆಲ್ಲ ದೂರ ಬಿಟ್ಟು ಭಗವಂತನ ಪೂರ್ಣ ನಂಬಿಕೆಯಿಂದ ಇರಬೇಕು ಅಂಥವ್ರಿಗೆ ಜ್ಞಾನ ಪ್ರಾಪ್ತಿ ಆಗತ್ತೆ ತಗೊಂಡು ಅಪ್ಪ ಅವರು ತಮ್ಮ ಪ್ರತಿ ವರ್ಷ ಸಂಸಾರದಲ್ಲಿ ಹೇಳ್ಕೊಟ್ಟು ಬರ್ತಿದ್ರು ಅದರ ಪ್ರಕಾರ ನಾವು ಅಪ್ಪಾಜಿಯವರ ಒಂದು ಹೇಳಿಕೆ ಪ್ರಕಾರ ನಾವು ಪ್ರತಿ ವರ್ಷ ನಾವು ಮಠಕ್ಕೆ ಬರೋದಂದ್ರೆ ನಮ್ಮ ಅಜ್ಞಾನಕ್ಕೆ ಈಡಾಗಿ ಭಗವಂತ ಜ್ಞಾನವನ್ನು ನಮ್ಗೆ ಕಲ್ಪಿಸಿದಾನೆ ಅದರ ಜೊತೆಗೆ ನಮ್ಮ ಒಂದು ಲೌಕಿಕ ಜೀವನದಲ್ಲಿ ಭಗವಂತ ಎಲ್ಲ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕಲ್ಪಿಸಿದಾನೆ ಆ ಭಗವಂತನ ಉಪಕಾರ ನಾವು ಬಾಯಿ ಮಾತಿನಿಂದ ವರ್ಣಿಸಲು ಅಸಾಧ್ಯತೆ ತಿಳ್ಕೊಂಡು ನನ್ನ ವಿಚಾರ ಸರ್ ಸರ್ ಇಲ್ಲಿ ನಾವು ಗೌರ್ಮೆಂಟ್ ಮುರಾಜ್ ಸ್ಕೂಲ್ ಹಿರಣಂದಿ ಗ್ರಾಮದಲ್ಲಿ ನಾವು ಏನಪ್ಪ ಅಂದರೆ ಒಂದು
ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತೀವಿ. ಅಪ್ಪಾಜಿಯವ್ರದ್ದು ಏನಪ್ಪಾಂದ್ರೆ ಮೃದುಂಡಿ ಗ್ರಾಮದಲ್ಲಿ ಬಸವಗೋಪಾಲ ಶಿಕ್ಷಣ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಹಲವು ಮಕ್ಕಳು ಏನಪ್ಪಾಂದ್ರೆ ಉಚಿತವಾಗಿ ಶಿಕ್ಷಣ ಕಲಿತಾರೆ. ಅಲ್ಲಿ ಎಷ್ಟೋ ಮಕ್ಕಳಿಗೆ ಏನಪ್ಪಾಂದ್ರೆ ಅಲ್ಲಿ ಕಲಿತಂಥ ಮಕ್ಕಳು ಇವತ್ತು ಏನಪ್ಪಾಂದ್ರೆ ಬೇರೆ ಬೇರೆ ಶಾಲೆಗಳಿಗೆ ಬೇರೆ ಬೇರೆ ಸ್ಕೂಲ್ಗಳಿಗೆ ಆಯ್ಕೆ ಆಗಿದ್ದಾರೆ. ಮುರಾಜ್ ಸ್ಕೂಲ್ ಆಗಿರ್ಬೋದು, ಬೇರೆ ಬೇರೆ ಸ್ಕೂಲ್ಗಳಿಗೆ ಆಯ್ಕೆ ಆಗಿದ್ದಾರೆ. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ, ಈಗ ಕರೋನಾ ಇದೆ. ಕರೋನಾ ಸಂದರ್ಭದಲ್ಲಿ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ಮಾಸ್ಕ್ ಹಾಕ್ತಾ ಇದ್ದೀನಿ. ನೋಡಿ, ನೀವು ಮಾಸ್ಕ್ ಹಾಕಿ ನಿಮ್ಮ ಜೀವನವನ್ನು ನೀವೇ ರಕ್ಷಿಸಿಕೊಳ್ಳಿ, ಅಂತರವನ್ನು ಕಾಯ್ದುಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನಿನ್ನು ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ.